ನಮಸ್ಕಾರ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಶಾಂತ್ ನಾಥು ಈ ವಾರದ ಇಂಡಿಯಾ ಗೇಟ್ ನಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶಿಷ್ಟ ಅತಿಥಿ ಇದ್ದಾರೆ ಆರ್ಟ್ ಆಫ್ ಲಿವಿಂಗ್ ನ ಶ್ರೀ ಶ್ರೀ ರವಿಶಂಕರ್ ಗುರುಜಿರ್ ರವಿಶಂಕರ್ ಗುರುಜಿರೇ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರವಿಶಂಕರ್ ಗುರುಜಿರೇ ಪ್ರಾಯಶಃ ಕಳೆದ 16 ದಿನಗಳಿಂದ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಟ್ ಆಫ್ ಲಿವಿಂಗ್ ನ ಹೊಸ ವ್ಯಾಖ್ಯೆಯನ್ನ ಕಲಿತಾ ಇದ್ದಾರೆ ದಿನವೂ ಬೆಳಗ್ಗೆ ಬ್ಯಾಂಕ್ ನ ಎದುರುಗಡೆ ಕ್ಯೂ ಹಚ್ಚತಕ್ಕಂತದ್ದು ಎಟಿಎಂ ನ ಎದುರುಗಡೆ ಕ್ಯೂ ಹಚ್ಚತಕ್ಕಂತದ್ದು ಹೊಸ ನೋಟುಗಳು ಹಳೆ ನೋಟುಗಳು ಹೋಗ್ತಾ ಇವೆ ನೀವು ಹೆಂಗ್ ನೋಡ್ತೀರಿ ಈ ಒಂದು ಇಡೀ ಒಂದು ಎಕ್ಸರ್ಸೈಸ್ ಅನ್ನು ಜೀವನದಲ್ಲಿ ಹಳೆದು ಹೋಗಿ ಹೊಸದು ಬರೋದು ಸ್ವಾಭಾವಿಕ ಅದೇ ಹಳೆಯ ತಳಹದಿಯಿಂದ ಹೊಸದು ಮೇಲೆ ಮೇಲೆ ಬರ್ತದೆ ಅದು ಇದು ಅವಶ್ಯಕವಾದ ಒಂದು ಪರಿವರ್ತನೆ ನಮ್ಮ ದೇಶದಲ್ಲಿ ಆಗಿರೋದು ಬಹಳ ಪ್ರಮುಖವಾದ ಈ ಹೆಜ್ಜೆಯನ್ನು ಧೈರ್ಯವಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಯಾಕೆಂದರೆ ನಮ್ಮ ದೇಶದಲ್ಲಿ ನೋಡಿ ಲಕ್ಷಾಂತರ ಖೋಟಾ ನೋಟುಗಳು ಫರ್ಜಿ ನೋಟುಗಳು ಪ್ರಚಾರದಲ್ಲಿವೆ ನಾನು 2011 ಇಸವಿಯ ಒಂದು ಮಾತು ಶೇರ್ ಮಾಡ್ಕೊಳ್ಳೋಕೆ ಬಯಸ್ತೀನಿ ನಾನು 2011 ಆಗಸ್ಟ್ ಇರ್ಬೋದು ಆಗಸ್ಟ್ ಕೊನೆಗೆ ಕೇರಳಕ್ಕೆ ಹೋಗಿದ್ದು ನಾವು ಅಲ್ಲಿ ಕೊಚ್ಚಿನಲ್ಲಿ ನಮ್ಮ ಕಾರ್ಯಕ್ರಮ ಆದ ನಂತರ ಅಲ್ಲಿ ಇರ್ತಕ್ಕಂಥ ಹೈಕೋರ್ಟ್ನ ಜಸ್ಟಿಸ್ ಒಬ್ಬರು ನನಗೆ 5 ನಿಮಿಷ ನಿಮಗೆ ವ್ಯಕ್ತಿಗತವಾಗಿ ಮಾತಾಡಬೇಕು ಗುರುಜು ಅಂತಂದರು ಆಯಿತು ಮಾತಾಡೋಣ ಅಂತ ಕೂತ್ಕೊಂಡಾಗ ಆವಾಗ ಅವ್ರು ಹೇಳಿದ್ರು 2 ಕಂಟೈನರು ನಕಲಿ ನೋಟುಗಳು 500 ಕೊಚ್ಚಿನ ಪೋರ್ಟಿಗೆ ಬಂದಿದ್ದಂತೆ ಅದನ್ನು ಅವರು ಸ್ಟಾಪ್ ಮಾಡಿಸಿದ್ರು ಪೊಲೀಸ್ಗೆ ಅಥಾರಿಟಿಗೆ ಹೇಳಿ ಆದರೆ ಮತ್ತೆ ಮೇಲಿಂದ ಯಾರೋ ಒಬ್ಬರು ಅಧಿಕಾರಿಗಳು ಎಲ್ಲಿಂದನೋ ಮೇಲಿಂದ ಫೋನ್ ಬಂದು ಅದನ್ನು ಬಿಡಕ್ಕೆ ಹೇಳಿಬಿಟ್ರು ಅದನ್ನು ಬಿಟ್ಟು ಅಂತ ಅವ್ರ ಕಣ್ಣಲ್ಲಿ ನೀರಿತ್ತು ಗುರುಜಿ 2 ಕಂಟೈನರ್ ತುಂಬ ಖೋಟಾ ನೋಟುಗಳು ದುಬಾಯಿಯಿಂದ ಬಂದಿದೆ ನಮ್ಮ ದೇಶದಲ್ಲಿ ಈ ಗತಿ ಏನಾಗಬೇಕು ಅಂತ ಅವ್ರು ಕಣ್ಣೀರು ಬಿಟ್ಕೊಂಡ್ರು ನನಗೆ ಆಗಲೇ ಅನ್ನಿಸ್ತು ಈ ಥರ ನೇಪಾಳ ಕಡೆಯಿಂದ ಪಾಕಿಸ್ತಾನದಿಂದ ನೇಪಾಳಿಂದ ಬಾಂಗ್ಲಾದೇಶಕ್ಕೆ ಹೋಗಿ ಬಾಂಗ್ಲಾದೇಶದಿಂದ ಬೆಂಗಾಲಿಗೆ ಬರೋದು 1,00,000,000 ರೂಪಾಯಿ ಫರ್ಜಿ ನೋಟುಗಳು ದೇಶದಲ್ಲಿ ಬಂದಿದೆ ವ್ಯವಸ್ಥೆಯನ್ನು ಕೊಳ್ಳುತ್ತದೆ ಇದರಿಂದ ನಮ್ಮ ದೇಶದಲ್ಲಿ ಉಗ್ರವಾದ ಆತಂಕವಾದ ಇವೆಲ್ಲ ಹೆಚ್ಚಾಗ್ತಾ ಬರ್ತದೆ ಅದಕ್ಕೆ ಇದಕ್ಕೆ ಒಂದು ಅಂಕುಶ ಇಡಬೇಕಿದ್ದು ಇದನ್ನು ನಿರ್ಮೂಲನೆ ಮಾಡಬೇಕಿದ್ದು ಈ ಪ್ರಧಾನಮಂತ್ರಿಗಳು ತಗೊಂಡಿರೋ ಹೆಜ್ಜೆ ಅತಿ ಶ್ಲಾಘನೀಯವಾದದ್ದು ಅಂದರೆ ಅನೇಕರು ಹೇಳ್ತಾರೆ ಯಾಕಂದ್ರೆ ನೀವು 2010-11 ಸಾಲಿನಿಂದ ಸತತವಾಗಿ ಕಪ್ಪು ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹೋರಾಟಗಳು ಬಹುತೇಕ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ಲಾಟ್ಫಾರ್ಮ್ಗಳ ಜೊತೆಗೂ ಕೂಡ ನೀವು ಕೈ ಜೋಡಿಸಿದ್ರೆ ಒಂದು ಬ್ಲ್ಯಾಕ್ ಮನಿಗೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಮನಿ ಎಕಾನಮಿ ಪ್ಯಾರಲಲ್ ಎಕಾನಮಿ ಏನು ದೇಶದಲ್ಲಿ ನಡೆಯುತ್ತೆ ಸುಮಾರು 30% ಪ್ಯಾರಲಲ್ ಎಕಾನಮಿ ಅಂತಕ್ಕಂಥದ್ದು ಅದನ್ನು ನಿಯಂತ್ರಣ ಮಾಡಬೇಕಿದ್ರೆ ಈ ಥರ ಹೆಜ್ಜೆಗಳು ಬಹಳ ಅವಶ್ಯಕ ಈ ಹೆಜ್ಜೆ ತೊಗೊಂಡಿರೋದೇನಿದೆ ನೋಡಿ ಬೆಂಗಳೂರಿನವ್ರಿಗೆ ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟ್ ತೊಗೋಬೇಕಿದ್ರೆ ಸಾಧ್ಯ ಆಗಲ್ಲ ಬೇರೆ ಕೇರಳದಿಂದನೋ ಮುಂಬೈಯಿಂದನೋ ಬಂದು ಜನ ಬೆಂಗಳೂರಿನಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಕೊಂಡ್ಕೊಂಡ್ಬಿಡ್ತಾರೆ ಕನ್ನಡಿಗರಿಗೆ ಕನ್ನಡ ನಾಡಿನಲ್ಲಿ ಒಂದು ಜಮೀನು ತೊಗೋಬೇಕಿದ್ರೆ ಎಷ್ಟು ಕಷ್ಟ ಆಗ್ತದೆ ಒಂದು ಫ್ಲ್ಯಾಟ್ ಬೆಂಗಳೂರಿನಲ್ಲಿ ತೊಗೊಬೇಕಾದ್ರೆ ಅವರ ಇದರಿಂದಕ್ಕೆ ಆಗೋದಿಲ್ಲ ಅವ್ರ ಶಕ್ತಿಗೆ ಮೀರಿದ್ದಾಗಿಬಿಟ್ಟಿರ್ತಾರೆ ಹೀಗೆ ಎಲ್ಲ ಕಡೆ ನಡೀತಾ ಇರೋದು ಇವೆಲ್ಲ ಈ ಫರ್ಜಿ ನೋಟುಗಳಿಂದ ಖೋಟಾ ನೋಟುಗಳಿಂದ ಇದನ್ನು ನಿಯಂತ್ರಣ ಮಾಡದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕ್ಕೆ ಸಾಧ್ಯವೇ ಇಲ್ಲ ಈಗ ಹದಗೆಟ್ಟಿರೋ ಪರಿಸ್ಥಿತಿಗೆ ಈ ಹೆಜ್ಜೆ ಬಹಳ ಮುಖ್ಯವಾದದ್ದು ಇದರಿಂದ ಏನಾಗ್ತದೆ ಸ್ವಲ್ಪ ತಾತ್ಕಾಲಿಕವಾಗಿ ಎಲ್ಲರಿಗೂ ತೊಂದರೆಗಳಾಗಿದೆ ಆದರೆ ಈ ತಾತ್ಕಾಲಿಕ ತೊಂದರೆಗಳನ್ನ ನಾವು ಹೇಗಾದರೂ ತಪಸ್ಸೆ ಅಂತ ಅಂದ್ಕೊಂಡು ಅದನ್ನು ಸಹಿಸಬೇಕಾಗ್ತದೆ ಲಾಂಗ್ ಟರ್ಮ್ ಇದರ ಇಫೆಕ್ಟ್ ಏನಿರಲಿದೆ ಅಂತ ನಿಮಗೆ ಇದು ಒಳ್ಳೇದಾಗ್ತದೆ ನೋಡಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಇದು ಒಳ್ಳೇದಾಗ್ತದಲ್ಲಪ್ಪ ಇದು ಹೇಗಿದ್ರು ಸಾಧಾರಣ ಜನಗಳಿಗೆ ಇದರಿಂದ ಒಂದು ಒಳ್ಳೇದಾಗ್ತದೆ ಯಾಕೆಂತೀರಾ ನಮ್ಮ ದೇಶದಲ್ಲಿ ನೋಟ್ ಪ್ರಿಂಟ್ ಆಗ್ತಾ ಇದೆಯಲ್ಲ ಯಾರು ಇದಕ್ಕೆ ಹಿಂಗೆ ಸಪ್ಲೈ ಮಾಡ್ತಿದ್ರೋ ಅವರೇ ಪಾಕಿಸ್ತಾನಕ್ಕೂ ಸಪ್ಲೈ ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ಏನು ಮಾಡಿದ್ದಾರೆ ಅವ್ರ ಹತ್ರ ಈ ಅಗ್ರಿಮೆಂಟು ಇರಲಿಲ್ಲಂತೆ ಹಿಂದೆ ಒಂದು ಸಲ ಅಬ್ದುಲ್ ಕಲಾಂ ಅವರು ನಮ್ಮ ಜೊತೆ ಭೇಟಿಯಾಗಿದ್ದಾಗ ಅವರು ಈ ವಿಷಯ ಶೇರ್ ಮಾಡಿಕೊಂಡು ಗುರುಜಿ ನಮ್ಮ ದೇಶದಲ್ಲಾಗಿರೋ ದೊಡ್ಡ ಒಂದು ತಪ್ಪೇನಾಗಿದೆ ಅಂದರೆ
ನಮ್ಮ ದೇಶದಲ್ಲಿ ನೋಟ್ ಪ್ರಿಂಟ್ ಮಾಡ್ತಿದ್ದಾರಲ್ಲ, ಯಾರು ನಮಗೆ ಇಂಕ್ ತಗೋ ಸಪ್ಲೈ ಮಾಡ್ತಿದ್ದಾರೋ ಅವ್ರ ಹತ್ರ ಅಗ್ರಿಮೆಂಟೇ ನಮ್ಗೆ ಆಗಿಲ್ಲ ಸರಿಯಾಗಿ, ಬೇರೆ ಯಾರಿಗೂ ನೀವು ಕೊಡ್ಕೊಡ್ದು ಅಂತ. ಅದೇ ಇಂಕ್ ಅವ್ರು ಬೇರೆ ದೇಶಕ್ಕೂ ಕೊಡ್ತಾರೆ ಅಂತ ಅವರು ಈ ಎಲ್ಲರೂ ಚಿಂತೆ ಮಾಡ್ತಾಯಿದ್ರು ನಮ್ಮ ದೇಶದಲ್ಲಿ. ಆದರೆ ಇವರು ಅದರ ರಾಜಕಾರಣದಿಂದ ಇದರಿಂದ ನನಗೇನು ನುಕ್ಸಾನಾಗುತ್ತೋ ಏನೋ ನಷ್ಟ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾನು ಅಲ್ಲಗಣಿಸಿ ದೇಶಕ್ಕೋಸ್ಕರ ಈ ಮಾಡ್ತೀನಿ ಅಂತ ಒಂದು ದೊಡ್ಡ ಹೆಜ್ಜೆ ತಗೊಂಡಿದ್ದಾರೆ. ಗುರುಜಿ, ಒಂದು ಎಕನಾಮಿಕಲ್ ಆಸ್ಪೆಕ್ಟ್, ಪೊಲಿಟಿಕಲ್ ಆಸ್ಪೆಕ್ಟ್ ಬಗ್ಗೆ ದೇಶದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದಕ್ಕೊಂದು ಮಾರಲ್ ಆ್ಯಂಗಲ್ಲೂ ಇದೆ ಅಂತ ನನಗೆ ಅನಿಸುತ್ತೆ. ಕಪ್ಪು ಹಣದ ಶೇಖರಣೆಯಿಂದ ಹಿಡಿದು ಒಟ್ಟಾರೆ ನಡೀತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಅದನ್ನು ಹೇಗೆ ವಿಶ್ಲೇಷಿಸ್ತೀರಿ? ಅಲ್ಲ ನೋಡಿ, ಅರ್ಥವೇ ಧರ್ಮದ ಮೂಲ, ಅರ್ಥವೇ ಅಧರ್ಮದ ಮೂಲವಾಗಿರ್ತದೆ. ಅರ್ಥ ಪರಿಸ್ಥಿತಿ ಸರಿಯಾಗಿದ್ದರೆ ಅಧರ್ಮ ಹೋಗ್ತದೆ, ಅರ್ಥ ಪರಿಸ್ಥಿತಿ ಸರಿ ಇಲ್ಲದಿದ್ದರೆ ಅಧರ್ಮ ಬೆಳೀತದೆ. ಅದರಿಂದ ಇವೆಲ್ಲ ಒಂದಕ್ಕೊಂದು ಹಾಸಿ ಹೆಣೆದುಕೊಂಡಿರೋ ಹಾಗೆ ಇರ್ತಕ್ಕಂಥ ಪರಿಸ್ಥಿತಿ. ನೀವು ಅನೇಕ ದೇಶ ವಿದೇಶಗಳಲ್ಲಿ ಓಡಾಡ್ತಾ ಇರ್ತೀರಿ, ಅನೇಕರು ಹೇಳ್ತಾರೆ ಭಾರತದಲ್ಲಿ ಧರ್ಮಶಾಸ್ತ್ರ ಏನೋ ಇದೆ ಆದರೆ ಅರ್ಥಶಾಸ್ತ್ರ ಸರಿ ಇಲ್ಲ ಅಂತ. ಭಾರತದಲ್ಲಿ ಅರ್ಥಶಾಸ್ತ್ರ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಬಟ್ ಈ ಡಿಮೋನಿಟೈಸೇಷನ್ ಅದರ ಹತ್ರ ಒಂದು ಸರಿ ಹೆಜ್ಜೆ ಅಂತ ಅನಿಸುತ್ತೆ? ನನಗಿದು ಬಹಳ ಶ್ರೇಷ್ಠ ಒಳ್ಳೆಯ ಹೆಜ್ಜೆ, ಅತಿ ಅವಶ್ಯಕವಾದ ಹೆಜ್ಜೆ ಅಂತ ನನಗೆ ಅನಿಸ್ತದೆ. ಬರೀ ಇಷ್ಟೇ ಸಾಕಾ ಅಥವಾ ಇನ್ನೂ ಅನೇಕ ಕಠಿಣ ಕ್ರಮಗಳನ್ನು ತೆಗೆದು? ಈಗ ಬೇನಾಮಿ ಆಸ್ತಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನೇರವಾಗಿ ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಅಲ್ಲ, ಇದು ನೋಡಿ, ಇದಕ್ಕೆ ಇನ್ನೂ ಬಹಳ ಹೆಜ್ಜೆಗಳಿದೆ. ವಿದೇಶದಲ್ಲೂ ತುಂಬ ದುಡ್ಡುಗಳಿದೆ, ಅದನ್ನೆಲ್ಲ ಒಳಗಡೆ ತರಬೇಕಾಗಿದೆ ನಮ್ಮ ದೇಶದಲ್ಲಿ. ಯಾಕೆಂದರೆ ಇಲ್ಲಿ ನಮ್ಮ ದೇಶದಲ್ಲಿ ದುಡ್ಡು ಸಂಪಾದಿಸಿ ಹೊರಗಡೆ ದೇಶದಲ್ಲಿ ತೊಗೊಂಡೋಗಿ ಬಚ್ಚಿಟ್ಕೊಂಡಿರೋ ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆಯೂ ಇನ್ನೂ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಸರಿಯಾಗಿ ಒಂದೊಂದು ಹೆಜ್ಜೆಯು ಅಳೆದು ಅಳೆದು ಹೆಜ್ಜೆ ಇಡ್ತಾ ಇದ್ದಾರೆ. ನೋಡಿ, ಮೊದಲು ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಮಾಡಿಸಿದ್ರು, ಜನಧನ್ ಮಾಡಿದ್ರು, ಆಮೇಲೆ ಈಗ ಇದನ್ನೆಲ್ಲ ಒಂದೊಂದಾಗಿ ಮಾಡ್ತಾ ಇದ್ದಾರೆ. 21,000 ಕೋಟಿ ರೂಪಾಯಿ ಜನಧನ್ ಯೋಜನೆಯಲ್ಲಿ ಬಂದಿದೆ ಅಂತಂದರೆ ತಿಳ್ಕೊಳ್ಳಿ ಹೆಂಗೆ ಬಂದಿರ್ತದೆ.